இன்னொரு क्वेश्चन இது ABC entered into a contract on 1st of January 2020 for 5 years. Annual rental payment is 1 lakh in arrears. That is on 31st of December each year. ಇಲ್ಲೂ ಕೂಡ each year end of the year ಅಂತಾನೆ ಇದೆ. At the end of the lease term, the machinery will be returned back to the lessor. So ಹಾಗಾದ್ರೆ ರಿಟರ್ನ್ ಮಾಡಿದರೆ ದಿ ಎಕನಾಮಿಕ್ ಲೈಫ್ ಆಫ್ ದ ಮಷೀನ್ ಇಸ್ 10 ಇಯರ್ಸ್ ಯೂಸ್ ದ ಡಿಸ್ಕೌಂಟ್ ರೇಟ್ 3% ಅಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಲೀಸ್ ಲಯಬಿಲಿಟಿ ಇಸ್ 4,57,971 ಫೈಂಡ್ ಔಟ್ ಲೀಸ್ ಲಯಬಿಲಿಟಿ ಫಾರ್ 5 ಇಯರ್ಸ್ ಪಾಸ್ಟ್ ಜರ್ನಲ್ ಎಂಟ್ರೀಸ್ ಫಾರ್ ಫಸ್ಟ್ ಇಯರ್ ಅಂತ ಹೇಳಿದ್ದಾರೆ ಈಗ ಫಸ್ಟ್ ಇಯರ್ಗೆ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು ಆದ್ರೆ ಇಲ್ಲಿ ಏನೇನ್ ಕೊಟ್ಟಿದ್ದಾನೆ ಅಂದ್ರೆ ಎಂಡ್ ಆಫ್ ದ ಇಯರ್ ಅಲ್ಲಿ ಲೀಸ್ ಪೇಮೆಂಟ್ ಕೊಡೋದ್ರಿಂದ ಮತ್ತೆ ಜೀರೋ ಇಂದ ಸ್ಟಾರ್ಟ್ ಮಾಡೋಣ ನಮಗೆ ಎವ್ರಿ ಇಯರ್ 1 ಲಕ್ಷ ರೂಪಾಯಿ ಅಷ್ಟು ಲೀಸ್ ಪೇಮೆಂಟ್ ಕೊಡಬೇಕು ಫಸ್ಟ್ ಇಯರ್ ಅಲ್ಲಿ ಯಾವುದೇ ಲೀಸ್ ಪೇಮೆಂಟ್ ಇರೋದಿಲ್ಲ ಲೀಸ್ ಲಯಬಿಲಿಟಿ ಇರೋದಿಲ್ಲ ಬಟ್ ಟೋಟಲ್ ಲೀಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ 4,57,971 ರೂಪಾಯಿ ಅಂತ ಕೊಟ್ಟಿದ್ದಾರೆ ಇದು ನಾವು 5th ಇಯರ್ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಷ್ಟು ಹಾಕಿದ್ವಿ ಹಾಗಾದ್ರೆ ಎಂಡ್ ಆಫ್ ದಿ ಫಸ್ಟ್ ಇಯರ್ ಅಲ್ಲಿ 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ರೆ ಈ ಟೋಟಲ್ ನಾವು ಪ್ರೆಸೆಂಟ್ ವ್ಯಾಲ್ಯೂ ಏನಿದೆ ಇದರ ಮೇಲೆ 3% ಇಂಟರೆಸ್ಟ್ ರೇಟ್ ಅಂತ ಹೇಳ್ತಾ ಇದ್ದಾರೆ 3% ಇಂಟರೆಸ್ಟ್ ಕೊಟ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 13,733 ರೂಪೀಸ್ ಬರುತ್ತೆ 13,733 ಹಾಗಾದ್ರೆ 1 ಲಕ್ಷ ಅಲ್ಲಿ ಇಂಟರೆಸ್ಟ್ 13,733 ಹೋದ್ರೆ ಲೀಸ್ ಲಯಬಿಲಿಟಿ 86,267 ರೂಪೀಸ್ ಬರ್ತಾ ಇದೆ ಹಾಗಾದ್ರೆ ಫಸ್ಟ್ ಇಯರ್ ಲೀಸ್ ಲಯಬಿಲಿಟಿ 86,267 ಈ ಫಸ್ಟ್ ಇಯರ್ ಲೀಸ್ ಲಯಬಿಲಿಟಿನ ಟೋಟಲ್ ಲೀಸ್ ಲಯಬಿಲಿಟಿ ಇಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,71,704 ರೂಪೀಸ್ ಬರುತ್ತೆ 3,71,708 ಕ್ಯಾಲ್ಕುಲೇಟ್ ಮಾಡಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಮಾಡಿದ್ರೆ 11,145 ಬರ್ತಾ ಇದೆ ಮತ್ತೆ 11,145 ಈ 1 ಲಕ್ಷ ಅಲ್ಲಿ 11,145 ಹೋದ್ರೆ 88,865 ರುಪೀಸ್ 855 ರುಪೀಸ್ 88,855 ಮತ್ತೆ ಟೋಟಲ್ ಲೀಸ್ ಲಯಬಿಲಿಟಿ ಮೈನಸ್ ಮಾಡಿದ್ರೆ 5 14 ಅಂದ್ರೆ 6 2 16 ಅಲ್ಲಿ 2,82,658 ಬರ್ತಾ ಇದೆ ಸೊ ಹಾಗಾದ್ರೆ ಮತ್ತೆ ಥರ್ಡ್ ಇಯರ್ ಅಲ್ಲಿ 1 ಲಕ್ಷ ರುಪೀಸ್ ಎಂಡ್ ಆಫ್ ದ ಇಯರ್ ಅಲ್ಲಿ ಕೊಟ್ರೆ ಅದರದ್ದು ಮೂರನೇ ವರ್ಷ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದ್ರೆ ಇದರ ಮೇಲೆ 3% ಇಂಟ್ರೆಸ್ಟ್ ಹಾಕಿ 3% ಇಂಟ್ರೆಸ್ಟ್ ಹಾಕಿದ್ರೆ 8,84,80 ಇಂಟ್ರೆಸ್ಟ್ ಬರ್ತಾ ಇದೆ ಅದಕ್ಕೆ ಲೀಸ್ ಲಯಬಿಲಿಟಿ 91,520 ಸೊ 91,520 ನ ಇದರಲ್ಲಿ ಮೈನಸ್ ಮಾಡಬೇಕು ಮಾಡಿದ್ರೆ 1,91,000 ಮತ್ತೆ ಇದ್ರ ಮೇಲೆ 3% ಇಂಟ್ರೆಸ್ಟ್ ಹಾಕಿ 3% ಇಂಟ್ರೆಸ್ಟ್ ಹಾಕಿದ್ರೆ 5,734 ಬರ್ತದೆ ಮೈನಸ್ ಮಾಡಿದ್ರೆ 94,266 ಇದನ್ನ ಮೈನಸ್ ಮಾಡಿ 94,266 ಮಾಡಿದ್ರೆ 7,869,96,872 ಈಗ 96,872 ರುಪೀಸ್ ಫೋರ್ತ್ ಇಯರ್ ಅಲ್ಲಿ ಬಂತು ಫೋರ್ತ್ ಇಯರ್ ಅಲ್ಲಿ ಯಾವುದೇ ಕಾರಣಕ್ಕೂ 3% ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬಾರದು ಯಾಕೆಂದ್ರೆ ಎಂಡ್ ಆಫ್ ದ ಫಿಫ್ತ್ ಇಯರ್ ಅಲ್ಲಿ ಏನು ಇರಲ್ಲ ಸೊ ಹಾಗಾದ್ರೆ ನಮಗೆ ಲೀಸ್ ಲಯಬಿಲಿಟಿ ಅಟ್ ದ ಎಂಡ್ ಆಫ್ ದ ಫಿಫ್ತ್ ಇಯರ್ ಈಸ್ 96,872 ಇವತ್ತು ಹಾಕಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದ್ರೆ 1 ಲಕ್ಷ ಮೈನಸ್ 96,872 ಆದ್ರೆ 3,128 ಬರುತ್ತೆ 3,128 ಇದು ಫಸ್ಟ್ ಇಯರ್ ಅಲ್ಲಿ ಬರ್ತಕ್ಕಂತ ಇಂಟ್ರೆಸ್ಟ್ ಅಮೌಂಟ್ ಐ ಮೀನ್ ಫಿಫ್ತ್ ಇಯರ್ ಅಲ್ಲಿ ಬರ್ತಕ್ಕಂತ ಇಂಟ್ರೆಸ್ಟ್ ಅಮೌಂಟ್
ಅಲ್ಗೆ ಇನಿಷಿಯಲ್ ಲಯಬಿಲಿಟಿ ಲೀಸ್ ಲಯಬಿಲಿಟಿ ಇನಿಷಿಯಲ್ ಇನ್ಸೆಪ್ಷನ್ ಇಸ್ 4,57,870 ಸೊ 4,57,780 4,57,780 Lease liability first year is 86,267 and 13,733. Total of 1 lakh aagutte. Depreciation madre 4,57,780 divided by 5 madre. 457,780 divided by 5 madre. 91,556 baruthe. 91,556. Loss alli interest amount 13,733 transfer to profit and loss. Sir, is madidre nimage 1 6 marks 5 marks baro chances irutte. Thank you.